ಮೈಸೂರು ಶ್ರೀನಿವಾಸ ಅಂತ ಆ ತುಂಗ ರಾಮನಾಥ್ ತುಂಗ ಅರೆ ಈಗ ಇಲ್ಲಿ ನಮ್ಮ ತಂದೆ ಹೆಸರಲ್ಲಿ ಮತ್ತೆ ತಾಯಿ ಹೆಸರಲ್ಲಿ ಎರಡರು ಕೂಡ ಲೇವಿಂಗ್ಸ್ ಇದೆ ನಮ್ಮ ತಂದೆ ಹೆಸರಲ್ಲಿ ಲೇವಿಂಗ್ಸ್ ಇದ್ರ ಕಡೆಯಿಂದ ಅವರು ಓನರ್ ಬಂದು ನಮ್ಮ ತಂಬಾಕು ಎಲ್ಲ ಎರಡು ಟ್ಯಾಕ್ರಿ ಅಲ್ಲಿ ಹಾಕಿದ್ರು ಒಂದು 600 ಕಡ್ಡಿ ಆಯ್ತು ಆಗಿದ್ರು 600 ಕಡ್ಡಿಗೆ ಅಂತಂದ್ರೆ 700 ಕೆಜಿ ಆಗಿತ್ತು ಅವೆಲ್ಲ ಇಷ್ಟೆಲ್ಲ ಕಡ್ಡಿ ದಾರಗಳೆಲ್ಲ ನಮ್ಮ ಬೆರನು ಎಲ್ಲ ಸುಟ್ಟು ಕಲುಕಾಗಿದೆ ಆಕಸ್ಮಿಕವಾಗಿ ಅದು ಬೆಂಕಿ ತಗಲಿ ಬೆರನು ಇದಾಗಿ ಬಸ್ ಕತ್ಕೊಂಡಿರೋದು ಅದರಿಂದ ಕಡ್ಡಿಗಳಾಗಲಿ ಪೋಸಾಗಲಿ ಇದರಲ್ಲಿ ಗೋಡೆ ಬಿಟ್ರೆ ನೇಣು ಉಳಿದಿಲ್ಲ ಅದರಿಂದ ಬೋನರ್ ತಂಬಾಕು ಬೋನರ್ ಬಂದು ಅವರು ಬಂದು ನೋಡ್ಬಿಟ್ಟು ನಿಮ್ಮ ತಂದೆ ಹೆಸರು ಮಾತ್ರ ನಾವು ಇನ್ಸೂರೆನ್ಸ್ ಕೊಡ್ತೀವಿ ನಿಮ್ಮ ತಾಯಿ ಹೆಸರು ಕೊಡೋಕೆ ಅಂದ್ಕೊಂಡು ಹೋಗಿದ್ದಾರೆ ಅದು ಇನ್ಸೂರೆನ್ಸ್ಗೆ ತಂಬಾಕು ವಾಯ್ಸ್ ಆಫ್ ಪುಟ್ಟಾಗಿಲ್ಲ ಇನ್ಸೂರೆನ್ಸ್ ಫಸ್ಟ್ ಹೋಗ್ಬಿಟ್ಟು ಮದ್ದೆ ಆದರೆ ಸುಮಾರು ವರ್ಷ ಹೇಳಿದ್ದೇನೆ ಅವರ ವಾಯ್ಸ್ ಆಫ್ ಪೇಶ್ ಅಷ್ಟು ಹಿಡಿತಾರೆ ಆದರೆ ಇನ್ಸೂರೆನ್ಸ್ ಕೊಡ್ಬೇಕಾದ್ರೆ ಒಬ್ಬರು ಕೊಡ್ತೀವಿ ಅಂದ್ಕೊಂಡು ಹೋಗಿದ್ದಾರೆ ಈಗ ನಮಗೆ ಅದು ಒಂದು 5 ಲಕ್ಷ ಲಾಸ್ ಆಗಿದೆ 5 ಲಕ್ಷ ಲಾಸ್ ಆಗಿದೆ ಅದು ತಂಬಾಕು ಮನಸ್ಸು ಮಾಡಿ ಮೇಲೂ ಕೂಡ ನಮ್ಮ ತಾಯಿ ಹೆಸರು ಕೂಡ ಕೊಟ್ಟರೆ ನಮಗೆ ಬೇರೆ ರೆಡಿ ಮಾಡ್ಕೊಳಕ್ಕೆ ಅದು ಸೊಪ್ಪು ಹೋಗಿ ಹೋಗಿ ಅಂತ ಆಯಿತು ಬೇರೆ ರೆಡಿ ಮಾಡ್ಕೊಳಕ್ಕೆ ಮತ್ತೆ ಅಕ್ಕಿ ಕಾವು ಕಾಲ ಆಗಲಿ ರಿಪೇರ್ ಆಗಲಿ ಕೆಲ ಆಯ್ತದೆ 2 ಹೆಸರು ನಮ್ಮ ತಂದೆ ತಾಯಿ ಹೆಸರು ಎರಡರು ಕೂಡ ಅವರು ಏನ್ಸ್ಗೆ ಇನ್ಸೂರೆನ್ಸ್ ಕ್ಲೇಮ್ ಮಾಡ್ಕೊಳ್ಬೇಕಂತೇಳಿ ನಾನು ಕೇಳ್ಕೊತೀನಿ ಹಾಗೆ ನೀವು ನಾವು ಫೋನ್ ಮುಖಾಂತರ ಹೇಳಿ ನಮ್ಮ ಗುರುವಣ್ಣಂಗೆ ಹೇಳಿದ್ದು ಅವರು ಕೂಡ ಬಂದು ಅವತ್ತು ಬೇರೆ ತಿಳ್ಕೊಂಡು ಅವರು ಕೂಡ ಬಂದು ನೋಡಿ ಸ್ಪಾಟ್ಗೆ ಬಂದು ಅವರು ಕೂಡ ವಿಚಾರ ಮಾಡ್ತಿದ್ದಾರೆ ಅದ್ರ ಮುಂದೆ ಏನಾಯ್ತು ಮುಂದೆ ನಮಗೆ ಇನ್ಸೂರೆನ್ಸು ನಮ್ಮ ತಾಯಿ ಹೆಸರು ತದಿಸಿ 2 ಲಕ್ಷ ಕೊಟ್ಟೆ ನಮ್ಗೆ ಅನ್ಕೋಯ್ತು ಈಗ ಸುಮಾರು 5-6 ಲಕ್ಷ ರೂಪಾಯಿ ನಷ್ಟ ಆಗಿದೆ ದಯವಿಟ್ಟು ತಂಬಾಕು ಮಂಡಳಿಯವರು ಅದಕ್ಕೆ ನಮಗೆ ಅನುಕೂಲ ಮಾಡ್ಕೊಡ್ಬೇಕಂತೇಳಿ ನನ್ನ ಮಾತು ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ ಮಾನ್ಯ ರೈತ ಬಂಧುವರೇ ಕನ್ನಡ ಬಂಧುಗಳೇ ನಾನು ಜೋಗನಹಳ್ಳಿ ಗುರುಮೂರ್ತಿ ಕವಿ ಸಾಹಿತಿ ಕರ್ನಾಟಕ ರಾಷ್ಟ್ರ ಸಮಿತಿ ರೈತ ಘಟಕದ ಅಧ್ಯಕ್ಷ ಮಹನೀಯರೇ ಇವರು ನಮ್ಮ ಸ್ನೇಹಿತರು ರೈತ ಶ್ರೀನಿವಾಸ ಇವರ ತಂದೆ ಹೆಸರಲ್ಲಿ ತಾಯಿ ಹೆಸರಲ್ಲಿ ಈ ಬೇರನಿದೆ ಆ ಬೇರನ್ನು ಆಕಸ್ಮಿಕವಾಗಿ ಭಾನುವಾರ ದಿವಸ ಸಂಜೆ 4 ಗಂಟೆ ಸಮಯದಲ್ಲಿ ಬೆಂಕಿ ಎತ್ಕೊಂಡು ಆಲೆ ನಿಲ್ಲಕ್ಕೆ ಬಂದಿತ್ತು ಕೊನೆಯ ಹಂತದಲ್ಲಿ ಆಕಸ್ಮಿಕ ಬೆಂಕಿ ಎತ್ಕೊಂಡು ಉರಿದೋಗಿದೆ ಸುಮಾರು 2 ಅಥವಾ 3 ಲಕ್ಷ ರೂಪಾಯಿ ಅಷ್ಟು ಬೆಲೆ ಬಾಳುವಂಥ ಹೊಗೆ ಸೊಪ್ಪು ಹೋಗಿದೆ ಬೇರನ್ನು ಸಂಪೂರ್ಣ ನಾಶ ಆಗಿದೆ ಅದಕ್ಕೆ ಈಗ ಅದನ್ನು ನೇರ ಮಾಡಬೇಕಾದ್ರೆ ಸುಮಾರು ದುಡ್ಡು ಬೇಕಾಗ್ತದೆ ಮತ್ತು ಇವ್ರಿಗಾಗಿರುವಷ್ಟು ನಷ್ಟ ಬೇರನ್ನು ಮತ್ತು ಹೊಗೆ ಸೊಪ್ಪನ್ನು ಒಟ್ಟು ಸುಮಾರು 5 ಲಕ್ಷ ರೂಪಾಯಿ ಆಗ್ತದೆ ನಂತರದಲ್ಲಿ ನಾವು ಕೇಳೋದಿಷ್ಟೇ ಸಿದ್ದರಾಮಯ್ಯನವರು ನಮ್ಮ ಮುಖ್ಯಮಂತ್ರಿಗಳು ಸಂಭಾವಿತರು ರೈತರ ಕುಟುಂಬದಲ್ಲಿ ಹುಟ್ಟಿ ಬೆಳೆದಂಥವರು ಅವರಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದು ಒಂದು ಏನಂದರೆ ಮಾನ್ಯರೇ ನೀವು 5 ಗ್ಯಾರಂಟಿಗಳನ್ನು ಕೊಟ್ಟಿರಿ ಸಂತೋಷ ಜನಗಳಿಗೆ ಅದರಿಂದ ಉಪಯೋಗ ಆಗ್ತಿದೆ ಒಳ್ಳೆಯದು ನಾವು ಅದಕ್ಕೆ ಆಕ್ಷೇಪಣೆ ಏನು ಮಾಡ್ತಾ ಇಲ್ಲ ಆದರೆ ರೈತರಿಗೆ ಯಾವ ಗ್ಯಾರಂಟಿ ಕೊಟ್ಟಿರಿ ಸಮಯ ಈ ವರ್ಷ ಮಳೆ ಬಂದಿಲ್ಲ ಬಂದಿದ್ದು ಅಲ್ಪ ಸ್ವಲ್ಪ ಏನೋ ಅದೇನೋ ಶಿವನ ಶಾಪದಲ್ಲಿ ಬೆಳೀತು ಬೆಳೆ ಬಂತು ಅಂತಾರಲ್ಲ ರೈತರು ಹಾಗೆ ಶಿವನ ಶಾಪದಲ್ಲಿ ಒಂದಿಷ್ಟು ಹೊಗೆ ಸೊಪ್ಪು ಬೆಳೀತು ಹೊಗೆ ಸೊಪ್ಪು ಬೆಳೆದಿರುವಂಥದ್ದು ಸುಮಾರು ಕಡೆ ಪ್ರತಿಯೊಂದು ಊರಿನಲ್ಲೂ ಬೇರೆ ಅಂತ ಈ ವರ್ಷ ಒಂದು ಎರಡನೇದು ಮುಸ್ಕಿನ ಜೋಳ ಬೇರೆ ಮಾಡದೇ ಇರೋರು ಮುಸ್ಕಿನ ಜೋಳ ಹಾಕಿರುವಂಥದ್ದು ಮುಸ್ಕಿನ ಜೋಳ ಮಳೆಯಿಂದನೇ ಒಣಗೋಯ್ತು ಆದರೆ ಏನೋ ಅಲ್ಪ ಸ್ವಲ್ಪ ಬೋರ್ವೆಲ್ಗಿರೋ ನೀರಾವರಿ ವ್ಯವಸ್ಥೆ ಇರೋವಂಥವ್ರು ಒಂದಿಷ್ಟು ಆ ಜೋಳನ ಒಂದು ಬೆಳೆನ ಕೈಗೆ ತಕೊಳ್ಳೋಣ ಅನ್ನೋ ಕಾಲಕ್ಕೆ ಕರೆಂಟು ಕಳೆದ ವಾರದಿಂದ ಬೆಳಗ್ಗೆ 1.5 ಗಂಟೆ ಕೊಡ್ತಾನೆ ರಾತ್ರಿ 1.5 ಗಂಟೆ ಕೊಡ್ತಾರೆ ನಮಗೆ ನಾವು ಡಿಪಾರ್ಟ್ಮೆಂಟ್ನವ್ರಿಗೆ ಹೇಳಿ ಸಾಕಾಗಿದೆ ಮೇನ್ ಸಪ್ಲೈ ಇಲ್ಲ ನಾವೇನು ಮಾಡಲಿ ಅಂತ ಅಂದ್ಬಿಟ್ಟು ಕೇಳ್ತಿದ್ದಾರೆ ದಯಮಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಇದಕ್ಕೆ ವಿದ್ಯುಚ್ಛಕ್ತಿ ಕೊಡೋದಕ್ಕೆ ನಮಗೆ ಒಂದು ಸಹಾಯ ಮಾಡಬೇಕು ತುರ್ತಾಗಿ ಈಗ ಅದನ್ನು ಗಮನ ಹರಿಸ್ಬೇಕು ಅಂತ ಅಂದ್ಬಿಟ್ಟು ನಾನು ಅವರಲ್ಲಿ ಮನವಿ ಮಾಡ್ಕೊಳ್ತೇನೆ ಅದೇ ಅಲ್ಲದೆ ಹೊಗೆ ಸೊಪ್ಪಿನ ತಂಬಾಕು ಬೆಳೆಗಾರರು ನಮ್ಮ ತಾಲೂಕಿನಲ್ಲಿ ಹುಣಸೂರು ತಾಲೂಕಿನಲ್ಲಿ ಕೋಟೆ ತಾಲೂಕು ಕೆ ಆರ್ ನಗರ ಮತ್ತು ಅರಕಲ್ಕೋಟೆ ತಾಲೂಕು ಕೆಲವು ಭಾಗದಲ್ಲಿ ತುಂಬ ಕಷ್ಟ ನಷ್ಟದಲ್ಲಿ ಇದ್ದಾರೆ ಕಳೆದ 5 ವರ್ಷದಿಂದ ಕೂಡ ಅವರು ಒಂದು ಕೈ ತುಂಬ ಒಂದು ಇದನ್ನು ಕಾಸನ್ನು ಕಾಣೋಕ್ಕಾಗಿಲ್ಲ ಸಾಲ ತೀರ್ಸೋಕ್ಕಾಗಿಲ್ಲ ಕೆಲವರು ಹೊಲ ಮಾಡಿಕೊಂಡು ಊರನ್ನು ಬಿಟ್ಟು ಹೋಯ್ತಿದ್ದಾರೆ ಇನ್ನು ಕೆಲವರು ಇದರ ಗೊಡವೆನೆ ಬೇಡ ಅಂತ ಅಂದ್ಬಿಟ್ಟು ಇದನ್ನು ಬಿಟ್ಟು ಬೇರೆ ಬೇರೆ ಕಡೆ ದುಡಿಮೆನ ಹುಡಿಕೊಂಡು ಹೋಗ್ತಾ ಇದ್ದಾರೆ ಇಂಥ ಕೆಟ್ಟ ಪರಿಸ್ಥಿತಿ ನಮ್ಮ ಈ ಹೊಗೆಸೊಪ್ಪಿನವರ ಇದರಲ್ಲಿದೆ ನೋಡಿ ನಮ್ಮ ಹಳ್ಳಿಗಳು ಹೆಂಗಿದ್ದಾವೆ
ಪಟ್ಟುಗಳು ಹೇಗಿದ್ದಾವೆ ಅದನ್ನು ನಾನು ಬಿಡಿಸಿ ಹೇಳಬೇಕಾಗಿಲ್ಲ. ನೋಡಿ ಇಲ್ಲಿ ಬನ್ನಿ, ನಮ್ಮ ಹಳ್ಳಿಗಳು ಹೇಗಿದ್ದಾವೆ ಅಂತ ನೋಡಿ. ಇವತ್ತು ನೋಡಿ ಬೇರೆಲ್ಲ ವಾತಾವರಣನೇ ವಾಸ ಮಾಡ್ತಿದ್ದಾರೆ. ಬೆಂಕಿ ಬಿದ್ದು ಆಕಸ್ಮಿಕವಾಗಿ ಏನಾದರೂ ಅನಾಹುತ ಆದರೆ ಇಲ್ಲಿ ಇರುವಂಥ ಮನೆ ಮಂದಿಗೆ ಅಪಾಯ ತಪ್ಪಿದ್ದಲ್ಲ. ನೋಡಿ ನಮ್ಮ ಬ್ಯಾರನ್ಗಳು ಹೇಗಿದ್ದಾವೆ. ನಮಗೆ ಬ್ಯಾರನ್ ಕಟ್ಕೊಂಡ್ರೆ ಅದಕ್ಕೆ ಒಂದು ಗಾರೆ ಗಿಲಾವ್ ಮಾಡೋದಕ್ಕೆ ಕೂಡ ನಮ್ಮ ಜನರಿಗೆ ಚೈತನ್ಯ ಇಲ್ಲ ಅಂತ ಅಂದರೆ ಎಷ್ಟು ಕಡು ಕಷ್ಟದ ಜೀವನವನ್ನು ನಾವು ಮಾಡ್ತಾ ಇದ್ದೀವಿ. ನಮ್ಮ ರೈತಾಪಿ ಜನ ಹೇಗೆ ಕಟ್ಕೊಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ನೀವು ಇದು ಮಾಡಬೇಕು. ನೋಡಿ ಅರ್ಧಂಬರ್ಧ ಕಟ್ಟಿ ಹಾಳು ಬಿದ್ದಿರುವಂಥ ಬ್ಯಾರನ್ನು ನೋಡಿ. ಇಲ್ಲಿ ಈ ರೀತಿಯಲ್ಲಿ ಎಲ್ಲ ಕಡೆಯೂ ಕೂಡ ನಾವು ಜನ ಸಮಸ್ಯೆನ ಎದುರಿಸ್ತಿದ್ದಾರೆ. ಪ್ರತಿ ಕ್ಷಣ ನಾವು ಸಮಸ್ಯೆನಲ್ಲೇ ಹುಟ್ಟಿ ಸಮಸ್ಯೆನಲ್ಲೇ ಬೆಳೆದು ಸಮಸ್ಯೆನಲ್ಲೇ ಸಾಯುವಂಥ ಪರಿಸ್ಥಿತಿ ನಮ್ಗೆ ಯಾಕೆ ಬರ್ತು? ದೇಶದಲ್ಲಿ ಸಂಪತ್ತಿಗೆ ಕೊರತೆ ಇಲ್ಲ ಅಲ್ವಾ? ಎಲ್ಲರೂ ಹೇಳ್ತೀರಿ ನನ್ನ ಬಡ್ಜೆಟ್ಟು 327,000 ಕೋಟಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀರಿ. ಆದರೆ ನಮಗೆ ಬಂದಿದ್ದೇನು, ನಮ್ಮ ರೈತರು ಬಂದಿದ್ದೇನು, ನಮ್ಗೆ ಯಾವ ಗ್ಯಾರಂಟಿ ಕೊಡ್ತೀರಿ, ಯಾವಾಗ ಕೊಡ್ತೀರಿ, ಅಲ್ಲಿವರೆಗೆ ನಾವು ಬದುಕ್ತೀವ? ದಯಮಾಡಿ ತಾವು ಇದನ್ನು ಗಂಭೀರವಾಗಿ ಪರಿಗಣಿಸಿ. ನಾನು ಕಳೆದ ವಾರದಲ್ಲೇ ಪ್ರೈಮ್ ಮಿನಿಸ್ಟ್ರಿಗೆ ಮತ್ತು ತಂಬಾಕು ಮಂಡಳಿಗೆ ಮತ್ತು ತಮಗೆ ನಾನು ಹೊಗೆಸಪ್ಪನ ಬಗ್ಗೆ ಅವರ ರೈತರ ಸಮಸ್ಯೆಗಳ ಬಗ್ಗೆ ವಿವರಿಸಿ ಅದಕ್ಕೆ ಪರಿಹಾರ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ವಿವರಿಸಿ ಪತ್ರ ಬರೆದಿದ್ದೀನಿ. ದಯಮಾಡಿ ಈ ಕಡೆ ಗಮನ ಹರಿಸಿ ನಮಗೆ ರೈತರಿಗೆ ನ್ಯಾಯ ದೊರಕಿ ಅಂತ ತಮ್ಮಲ್ಲಿ ಮತ್ತೊಮ್ಮೆ ಕೈ ಮುಗಿದು ಬೇಡ್ಕೊಳ್ತಾ ಇದ್ದೀನಿ ಸ್ವಾಮಿ. ನಮಸ್ಕಾರ.